ಪರಿಷತ್ಗೆ ನಾಮಪತ್ರ ಸಲ್ಲಿಸೋದಕ್ಕೆ ಹಿಂದೆ ಕೊನೆ ದಿನ. ಜೆಡಿಎಸ್ನಲ್ಲೂ ಫೈನಲ್ ಆಗದ ಪರಿಷತ್ ಟಿಕೆಟ್. ಒಂದು ಸ್ಥಾನಕ್ಕೆ ಇಬ್ಬರು ನಾಯಕರ ಮಧ್ಯೆ ಟಫ್ ಫೈಟ್ ನಡೆದಿದೆ. ಜೆಡಿಎಸ್ನಲ್ಲೂ ಕೂಡ ಪರಿಷತ್ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ. ಒಂದು ಸ್ಥಾನಕ್ಕೆ ವಿಧಾನ ಪರಿಷತ್ಗೆ ಜೆಡಿಎಸ್ನ ಒಂದು ಸ್ಥಾನಕ್ಕೆ ನಡೀತಾ ಇರುವಂತಹ ಪೈಪೋಟಿ ಇದು. ಇಬ್ಬರು ನಾಯಕರ ಮಧ್ಯೆ ಫೈಟ್ ನಡೆದಿದೆ. ಒಂದು ಸ್ಥಾನಕ್ಕೆ ಇಬ್ಬರು ನಾಯಕರ ಹೆಸರಿದೆ. ಆದರೆ ಅಂತಿಮವಾಗಿ ಯಾರ ಹೆಸರನ್ನ ಫೈನಲ್ ಮಾಡತ್ತೆ ಜೆಡಿಎಸ್ ಅನ್ನೋದು ಈಗಿನ ತನಕ ಕುತೂಹಲ ಇದೆ. ಪರಿಷತ್ಗೆ ನಾಮಪತ್ರ ಸಲ್ಲಿಸೋದಕ್ಕೆ ಇವತ್ತೇ ಕೊನೆ ದಿನ. ಆದರೆ ಇನ್ನೂ ಕೂಡ ಜೆಡಿಎಸ್ ಯಾರಿಗೆ ಟಿಕೆಟ್ ಅನ್ನೋದನ್ನ ಅನೌನ್ಸ್ ಮಾಡಿಲ್ಲ. ಕೆಸಿ ವೀರೇಂದ್ರ, ಟಿ ಎ ಶರವಣ ಮಧ್ಯೆ ಭಾರಿ ಪೈಪೋಟಿ ಇದೆ. ಇಬ್ಬರಲ್ಲಿ ಯಾರ ಹೆಸರು ಅಂತಿಮಗೊಳಿಸುತ್ತೆ ಜೆಡಿಎಸ್ ಅನ್ನೋ ಕುತೂಹಲ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವೆಲ್ಲದರ ಮಧ್ಯೆ ಜೆಡಿಎಸ್ನ ಕತೆ ಏನು? ಇನ್ನೂ ಸಹ ಟಿಕೆಟ್ ಅನ್ನ ಫೈನಲ್ ಮಾಡಿಲ್ವಾ? ಶ್ವೇತಾ, ಈಗ ಜೆಡಿಎಸ್ ಬಳಿ ಜೆಡಿಎಸ್ ಒಂದು ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಹಾಕ್ಬೋದು. ಒಂದು ಅಭ್ಯರ್ಥಿಯನ್ನು ಒಬ್ಬರು ಪರಿಷತ್ ಸದಸ್ಯರನ್ನು ಪಡೆಯುವಂಥ ಅವಕಾಶ ಜೆಡಿಎಸ್ಗಿದೆ. ಪ್ರಬಲ ಪೈಪೋಟಿ ಇತ್ತು, 4-5 ಜನ ಆಕಾಂಕ್ಷಿಗಳಿದ್ದರೂ ಕೂಡ ಅಂತಿಮವಾಗಿ ಇದೀಗ ಟಿ ಎ ಶರವಣ ಮತ್ತು ವೀರೇಂದ್ರ ಈ ಇಬ್ಬರ ನಡುವೆ ಅಂತಿಮ ಹಂತದ ಒಂದು ಪೈಪೋಟಿ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ 11 ಗಂಟೆಗೆ ಸರಿಯಾಗಿ ವಿಧಾನಸಭೆಯಲ್ಲಿ ಒಂದು ಜೆ ಡಿ ಎಸ್ನ ಕಚೇರಿಯಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಡೆಯಲಾಗುವಂಥ ಈ ಒಂದು ಸಭೆಯಲ್ಲಿ ಅಂತಿಮ ಹಂತದ ಚರ್ಚೆ ನಡೆದು ಅಭ್ಯರ್ಥಿ ಯಾರು ಅನ್ನುವಂಥದ್ದು ಘೋಷಣೆ ಆಗುತ್ತೆ. ಅಲ್ಲಿಗೆ ಇಬ್ಬರು ಅಭ್ಯರ್ಥಿಗಳಿಗೆ ಬರೋದಕ್ಕೆ ಹೇಳಲಾಗಿದೆ. ಇಬ್ಬರಿಗೂ ಕೂಡ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡೇ ಬನ್ನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಲಾಗಿದೆ. ಈಗ ಈ ಸಭೆಯಲ್ಲಿ ಅಭ್ಯರ್ಥಿ ಯಾರು ಅಂತ ಫೈನಲ್ ಮಾಡಿ ಅಲ್ಲೇ ನಾಮಪತ್ರ ಸಲ್ಲಿಕೆ ಮಾಡುವಂಥದ್ದು, ಅಂದರೆ ವಿಧಾನಸಭಾ ಕಾರ್ಯದರ್ಶಿ ಯಾರಿದ್ದಾರೆ ವಿಶಾಲಾಕ್ಷಿ, ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಬೇಕು. ಈಗ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಟಿ ಎ ಶರವಣ ಮತ್ತು ವೀರೇಂದ್ರ ಇಬ್ಬರ ಹೆಸರುಗಳು ಇಲ್ಲಿ ಕೇಳಿಬರ್ತಾ ಇದ್ದು, ಇಬ್ಬರೂ ಕೂಡ ಸಾಕಷ್ಟು ಉತ್ಸುಕರಾಗಿದ್ದಾರೆ ಮತ್ತು ಕಾನ್ಫಿಡೆಂಟ್ ಆಗಿದ್ದಾರೆ. ಇಬ್ಬರೂ ಕೂಡ ನನಗೇ ಆಗ್ಬೋದು ಅನ್ನೋಂಥ ಒಂದು ಕಾನ್ಫಿಡೆಂಟ್ ಆಗಿದ್ದಾರೆ. ಕೊನೆ ಹಂತದ ಪ್ರಯತ್ನವನ್ನು ಇಬ್ಬರೂ ಅಭ್ಯರ್ಥಿಗಳು ಮಾಡ್ತಾ ಇರುವಂಥದ್ದು. ಒಂದು ಟಿ ಎ ಶರವಣ ಅವರು ಈಗಾಗಲೇ ಒಂದು ಬಾರಿ ಪರಿಷತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಒಂದು ರೀತಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವಂತಹ ನಿಷ್ಠಾವಂತ ಕಾರ್ಯಕರ್ತನ ರೋಲನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಮತ್ತು ಕೆ ಸಿ ವೀರೇಂದ್ರ ಅವರು ಚಿತ್ರದುರ್ಗದ ಭಾಗದಲ್ಲಿ ಪಕ್ಷವನ್ನು ಪ್ರಬಲಗೊಳಿಸುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರೂ ಅಭ್ಯರ್ಥಿಗಳ ಹೆಸರು ಪ್ರಬಲ ಪೈಪೋಟಿಯಲ್ಲಿದ್ದು ಎಲ್ಲೋ ಒಂದು ಕಡೆ ಅಂತಿಮ ಹಂತದಲ್ಲಿ ಕೆ ಸಿ ವೀರೇಂದ್ರ ಅವರಿಗೆ ಟಿಕೆಟ್ ಆಗಬಹುದು ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಏನೇ ಆದರೂ ಕೂಡ ಈಗ 11-11:30 ಹೊತ್ತಿಗೆ ವಿಧಾನಸಭೆಯ ಜೆ ಡಿ ಎಸ್ ಕಚೇರಿಯಲ್ಲಿ ನಡೆಯಲಿರುವ ಒಂದು ಸಭೆಯಲ್ಲಿ ಅಂತಿಮ ಹಂತದ ಹೆಸರು ಪ್ರಕಟಗೊಳ್ಳುವಂಥ ಸಾಧ್ಯತೆ ಇದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಸುರೇಶ್. ಮೆಲಾ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.